ಸಿ ಎಂ ಡಿ ಹಾಗೆ ಸಿ ಎಂ ಬದಲಾವಣೆ ಈ ಚರ್ಚೆ ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ಈಗ ಸೈಲೆಂಟ್ ಆಗಿ ರಾಜ್ಯ ಕಾಂಗ್ರೆಸ್ ನಾಯಕರು ತೆಲಂಗಾಣಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ ತೆಲಂಗಾಣಕ್ಕೆ ರಾಜ್ಯ ಸರ್ಕಾರದ ಹತ್ತಕ್ಕೂ ಅಧಿಕ ಸಚಿವರು ಹಾಗೆ ನಲವತ್ತಕ್ಕೂ ಅಧಿಕ ಶಾಸಕರು ಹಾಗೆ ಎಲ್ ಸಿಗಳು ಎಮ್ ಎಲ್ ಎ ಹಾಗೆ ಎಲ್ ಸಿಗಳ ಪಟ್ಟಿ ರಿಲೀಸ್ ಆಗಿದೆ ಅವರವ್ರಿಗೆ ಯಾವ್ಯಾವ ಕ್ಷೇತ್ರ ಇನ್ಚಾರ್ಜ್ ಅಂತ ನೂರ ತೊಂಬತ್ತು ಕ್ಷೇತ್ರ ತೆಲಂಗಾಣ ವಿಧಾನಸಭೆ ಚುನಾವಣೆ ನಡೀತಾ ಇದೆ ಅರವತ್ತು ಸ್ಥಾನ ಪಡೆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಟಿ ಆರ್ ಎಸ್ ಅನ್ನು ಸೋಲಿಸಿ ಅನ್ನೋ ಚರ್ಚೆ ನಡುವೆ ರಾಜ್ಯ ಕಾಂಗ್ರೆಸ್ ಸಕಲ ರೀತಿಯಲ್ಲೂ ತೆಲಂಗಾಣದಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡಿ ಅಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿಕೊಳ್ಳುವಲ್ಲಿ ರಾಜ್ಯ ಕಾಂಗ್ರೆಸ್ ಮಹತ್ವದ ಒಂದು ಶ್ರಮವನ್ನು ಆಗ್ತಾ ಇದೆ ಒಂದಷ್ಟು ಸ ಈಗ ಡಿ ಕೆ ಶಿವಕುಮಾರ್ ಈ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸೋಕವರೇನು ಬೇಕಾ ಆ ಮಟ್ಟದಲ್ಲಿ ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಈಗ ಒಂದು ಟೀಮ್ ಹತ್ತು ಹತ್ತಕ್ಕೂ ಅಧಿಕ ಸಚಿವರು ಹಾಗೆ ನಲವತ್ತಕ್ಕೂ ಅಧಿಕ ಶಾಸಕರು ಎಮ್ ಎಲ್ ಎಮ್ ಎಲ್ ಸಿಗಳು ಸೇರಿದಂಗೆ ಈಗ ಅಲ್ಲಿಗೆ ಹೋಗ್ತಾ ಇದ್ದಾರೆ ಒಂದು ಪಟ್ಟಿ ರಿಲೀಸ್ ಆಗಿದೆ ಆ ಪಟ್ಟಿಯಲ್ಲಿ ಇರೋರು ಯಾರ್ಯಾರು ಅಂತ ನೋಡೋದಾದ್ರೆ ಮೊದಲನೇದಾಗಿ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ ದಿನೇಶ್ ಗುಂಡೂರಾವ್ ಹಾಗೆ ಪ್ರಿಯಾಂಕ್ ಖರ್ಗೆ ಎಂ ಸಿ ಸುಧಾಕರ್ ಶರಣ್ ಪಟಾಲ್ ಶರಣ್ ಪ್ರಕಾಶ್ ಪಾಟೀಲ್ ಕೆ ಎಚ್ ಮುನಿಯಪ್ಪ ಕೃಷ್ಣ ಬೈರೇಗೌಡ ಶಿವರಾಜ್ ತಂಗಡಗಿ ಜಮೀರ್ ಅಹಮದ್ ಖಾನ್ ಈಶ್ವರ್ ಖಂಡ್ರೆ ಬಿ ನಾಗೇಂದ್ರ ಮಂಕಾಳ ಸುಬ್ಬ ವೈದ್ಯ ಅವರೆಲ್ಲ ಸಚಿವರು ಏನು ಶಾಸಕರು ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿ ಎಕ್ಸ್ ಎಮ್ ಎಲ್ ಎಕ್ಸ್ ಎಮ್ ಎಲ್ ಸಿ ನೋಡೋದಾದ್ರೆ ಕೌಜಲಗಿ ಕೌಜಲ್ಗಿ ಉಮಾಶ್ರೀ ಕೆ ಸಿ ವೀರೇಂದ್ರ ಅಬ್ದುಲ್ ಜಬಾರ್ ಕೆ ವೈ ನಂಜೇಗೌಡ ಅನಿಲ್ ಚಿಕ್ಮಾದು ಯು ಬಿ ವೆಂಕಟೇಶ್ ಬಿ ಶಿವಣ್ಣ ರಾಘವೇಂದ್ರ ಹಿಟ್ನಾಳ್ ಎಂ ಆರ್ ಸೀತಾರಾಮ್ ಟಿ ರಘುಮೂರ್ತಿ ನಸೀರ್ ಅಹಮದ್ ಚಂದ್ರಾಜ್ ಅಟ್ಟಿಹೊಳಿ ಕೋನ್ ಕೋನ್ ರೆಡ್ಡಿ ವೆಂಕಟೇಶ್ ಎಸ್ ಎನ್ ಸ್ವಾಮಿ ಸೇರಿದಂತೆ ಪ್ರದೀಪ್ ಈಶ್ವರು ರಾಜಾ ವೆಂಕಟಪ್ಪ ನಾಯ್ಕು ಭೀಮಸೇನ್ ಚಿನ್ ಚಿಮ್ಮನ್ಕಟ್ಟಿ ನಾರಾ ರೆಡ್ಡಿ ಯು ಬಿ ವಣಕಾರ್ ಹೀಗೆ ಎಲ್ಲರೂ ಯಾರ್ಯಾರು ತೆಲುಗು ಮೇಲೆ ಒಂದಷ್ಟು ಭಾಷೆ ಇಡ್ತಾ ಇರೋರು ಹಿಂದಿ ಬರೋರು ಈ ಟೈಪ್ ಒಂದು ಸ್ಟಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತೆಲಂಗಾಣದಲ್ಲಿ ಸಪ್ರೇಟ್ ರಾಜ್ಯ ಆದಮೇಲೆ ಅಲ್ಲಿ ಟಿ ಆರ್ ಎಸ್ ಟಿ ಆರ್ ಎಸ್ ಪಾರುಪತ್ಯಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ರೇವಂತ್ ರೆಡ್ಡಿ ಅವರಿಗೆ ಶಕ್ತಿ ತುಂಬಲಿಕ್ಕೆ ಸಿ ಹೆಚ್ಚಿನ ಸ್ಥಾನಗಳಲ್ಲಿ ಆಟ ಅವರೇನು ಒಂಬತ್ತರಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಒ ವೈಸಿ ಪಾರ್ಟಿ ಎಮ್ ಐ ಎಮ್ ಉಳಿದ ಕಡೆ ಟಿ ಆರ್ ಎಸ್ ಹಣ್ಣು ಬಿ ಆರ್ ಎಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬಿ ಆರ್ ಎಸ್ ಹಾಗೆ ಒ ವೈಸಿ ಹೊಂದಾಣಿಕೆನಲ್ಲೇ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅತಂತ್ರ ಆಗಲಿ ನಮ್ಗೊಂದಷ್ಟು ಅವಕಾಶ ಆಗುತ್ತೆ ಅಂತ ಅವರು ಕೂಡ ಕಾಯ್ತಿದ್ದಾರೆ ಕರ್ನಾಟಕದ ಫಲಿತಾಂಶದ ಮೇಲೆ ಅಲ್ಲಿ ತೆಲಂಗಾಣ ಫಲಿತಾಂಶ ಚೇಂಜ್ ಆಯಿತು ಲೆಕ್ಕಾಚಾರಗಳು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇರೋವರೆಗೂ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಟ್ರೆಂಡ್ ಇತ್ತು ಆಗ ಬಂಡಿ ಸಂಜಯ್ ರಾಜ್ಯಾಧ್ಯಕ್ಷ ಆಗಿದ್ದರು ಅವ್ರನ್ನೂ ಚೇಂಜ್ ಮಾಡಿ ಕಿಶನ್ ರೆಡ್ಡಿನ ಬದಲಾಯಿಸಿದ್ರಲ್ಲಿ ಆ ಟೈಮ್ ಇಲ್ಲಿ ಸರ್ಕಾರ ಬದಲಾಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂತು ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬರ್ತಿದ್ದಂಗೆ ತೆಲಂಗಾಣದಲ್ಲೇ ಕಾಂಗ್ರೆಸ್ಗೆ ಒಂದಷ್ಟು ಶಕ್ತಿ ಬಂತು ಸಕಲ ರೀತಿಯಲ್ಲೂ ಅಲ್ಲಿ ಆರೋಪ ಮಾಡ್ತಾ ಇದ್ರಾಗಲೇ ತೆಲಂಗಾಣ ಟಿ ಆರ್ ಎಸ್ ಅವರು ಬಿ ಆರ್ ಎಸ್ ಅವರು ಸಾವಿರಾರು ಕೋಟಿ ಹರಿದು ಬರ್ತಿದೆ ಕರ್ನಾಟಕದಿಂದ ಇಲ್ಲಿಗೆ ಫಂಡು ಸೊ ಸಾವಿರಾರು ಕೋಟಿ ಇಲ್ಲಿಗೆ ಬರ್ತಿದೆ ಇಲ್ಲಿ ಚುನಾವಣೆ ಮಾಡ್ತಾ ಇದ್ದಾರೆ ಕರ್ನಾ ಕರ್ನಾಟಕದ ಕಾಸು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅದನ್ನು ಹಂಚಿ ಚುನಾವಣೆಯನ್ನು ಗೆಲ್ತಾರೆ ಅಂತ ಆರೋಪ ಮಾಡಿದರು ಅದು ಒಂದು ಸೈಡ್ ಗಿಟ್ ನೋಡೋದೇ ಆದರೆ ರಾಜ್ಯ ಕಾಂಗ್ರೆಸ್ ಸಕಲ ರೀತಿಯಲ್ಲೂ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿಕೊಳ್ಳಲು ಪ್ರಯತ್ನಕ್ಕಿಳಿದಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನೋದು ಡಿಸೆಂಬರ್ ಮೂರನೇ ತಾರೀಕು ಫಲಿತಾಂಶದಲ್ಲಿ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ತೆಲಂಗಾಣದಲ್ಲಿ ಚುನಾವಣೆ ಗೆಲ್ಲೋದು ಯಾರು ಟಿ ಆರ್ ಎಸ್ ಅಲ್ಲ ಬಿ ಆರ್ ಎಸ್ ಅಥವಾ ಬಿ ಜೆ ಪಿನ నిమ్మ కామెంట్ కమెంట్ మిలిసి ధన్యవాదాలు ఇది కర్ణాటక టీవీ వి ధ్వని